ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ಮದುವೆ, ನಾನು ಮತ್ತು ಅತ್ತೆ ಒಂದು ಮದುವೆ ಇತ್ತು ನಮ್ಮ ರಿಲೇಟಿವ್ ಅವ್ರದ್ದು. ನಾನು ಮತ್ತು ಅತ್ತೆ ಹೋಗ್ತಾ ಇದ್ದೀವಿ ಈಗ. ಹಾಗೆ ನಾನು ನಮ್ಮ ಕೊಟ್ಟೂರು ಬಸ್ ಸ್ಟ್ಯಾಂಡನ್ನು ಸ್ವಲ್ಪ ತೋರಿಸ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ಆಗಿದೆ, ಅಂದರೆ ಮುಹೂರ್ತ ಬಂದು ಲೇಟ್ ಆಗಿದೆ, 11:30 ಇದೆ ಮುಹೂರ್ತ. ನೀವು ನೋಡ್ಬೋದು, ಇವಾಗ ಬಂದಿದ್ದೀವಿ ನಾವು ಚೌಟ್ರಿ ಹತ್ರ. ಇದು ಮದುವೆ ಇರೋದು ಗಣಗಟ್ಟೆ ಅಂತಂದು ಒಂದು ಊರಿದೆ, ಸಾಮಾನ್ಯಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ ತುಂಬ ಜನಕ್ಕೆ, ಅಂದರೆ ಟಿವಿಗಳಿಗೆಲ್ಲ ಕೇಳಿರ್ತೀರಿ ಗಣಗಟ್ಟೆ ಮಾಯಮ್ಮ ಅಂತೇಳಿ. ಅಲ್ಲಿ ಒಂದು ಮದುವೆ ಇತ್ತು ನಮ್ಮ ರಿಲೇಟಿವ್ ಅವ್ರದ್ದು, ಬಂದಿದ್ವಿ ನಾನು ಅತ್ತೆ. ಇವಾಗ ಜನ ಎಲ್ಲರೂ ಖಾಲಿ ಆದಮೇಲೆ ನಾನು ಸ್ವಲ್ಪ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಎಲ್ಲ ನಮ್ಮ ಫ್ಯಾಮಿಲಿ ಅವರು ಇರ್ತಾರೆ, ಆವಾಗ ಸ್ವಲ್ಪ ವೀಡಿಯೋ ಮಾಡಿದ್ರೆ ಚೆನ್ನಾಗಿರಲ್ಲ, ಹಾಗಾಗಿ ಲಾಸ್ಟಲ್ಲಿ ನಾನು ಸ್ವಲ್ಪ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಅಂದರೆ ಮುಹೂರ್ತ ಲೇಟ್ ಆಗಿದ್ದೀನಿ, ಅಂದರೆ ಮುಹೂರ್ತ 11:30 ಇತ್ತು, ಈಗ ಮುಗೀತು. ಇವಾಗ ಅಂದರೆ ಮುಹೂರ್ತ ಆಗ್ತಿದೆ, ನಾವಿಲ್ಲಿ ಊಟಕ್ಕಂತ ಬಂದಿದ್ದೀವಿ. ಊಟಕ್ಕೆ ಹೋಳಿಗೆ ಮತ್ತು ಪೂರಿ, ಹಾಗೆ ಹೆಸರುಕಾಳು ಪಲ್ಯ, ಆಲೂಗಡ್ಡೆ ಸಾಗು, ಮತ್ತು ಟೊಮೊಟೊಕಾಯಿದು ಉಪ್ಪಿನಕಾಯಿ, ಟೊಮೊಟೊ ಹಣ್ಣಿಂದು ಉಪ್ಪಿನಕಾಯಿ, ಹಾಗೆ ಚಿತ್ರಾನ್ನ ಮತ್ತು ಅನ್ನ ಸಾಂಬಾರು. ಸಿಂಪಲಾಗಿ ಊಟ ಚೆನ್ನಾಗಿತ್ತು. ನೀವು ನೋಡ್ಬೋದು ಇಲ್ಲಿ, ಮತ್ತು ಇವಾಗ ರಿಸೆಪ್ಷನ್ಗೆ ನಿಲ್ಲಿಸಿದ್ದಾರೆ, ಅಂದರೆ ರಿಸೆಪ್ಷನ್ಗೆ 1 ಗಂಟೆ ಒಂದೊಂದು ಕಾಲ್ ಆಗಿದೆ, ಇವಾಗ ನಿಲ್ಲಿಸಿದ್ದಾರೆ. ಹಾಗೆ ಎಲ್ಲರೂ ಅಂದರೆ ರಿಸೆಪ್ಷನ್ ಕೂಡ ಮುಗಿತಾ ಬಂದಿದೆ ಇವಾಗ. ಹಾಗೆ ಸ್ವಲ್ಪ ನಾನು ಇಲ್ಲಿ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಇರೋದು ದೇವಸ್ಥಾನದವ್ರದ್ದು, ಇದು ಕಲ್ಯಾಣ ಮಂಟಪ. ಚೆನ್ನಾಗಿದೆ, ಅಂದರೆ ನಾವು ದೇವಸ್ಥಾನಕ್ಕೆ ಬರ್ತಾ ಇದ್ವಿ ಅಂದರೆ ನಾವು ಕಲ್ಯಾಣ ಮಂಟಪಕ್ಕೆ ಬಂದಿಲ್ಲ, ಇದು ಫಸ್ಟ್ ಟೈಮ್ ಬಂದಿದ್ದು. ಹಾಗೆ ನಿಮಗೂ ಸ್ವಲ್ಪ ನಾನು ವೀಡಿಯೋ ಮಾಡಿ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ ಕಲ್ಯಾಣ ಮಂಟಪ, ಇಲ್ಲಿ ನೋಡ್ಬೋದು. ಗ್ರೌಂಡ್ ಫ್ಲೋರಲ್ಲಿ ಬಂದು ಊಟದ ಹಾಲ್ ಇದೆ, ಹಾಗೆ ಫಸ್ಟ್ ಫ್ಲೋರಲ್ಲಿ ಬಂದು ಇದು ನೋಡ್ಬೋದು ಚೌಟ್ರಿ. ಫಸ್ಟ್ ಫ್ಲೋರಲ್ಲಿ ಬಂದು ಫಂಕ್ಷನ್ ಹಾಲು, ಹಾಗೆ ಮೇಲ್ಗಡೆ ಎಲ್ಲ ರೂಮ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಹಾಗೆ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇರ್ತೀವಿ, ಅಂದರೆ ನಾವು ಯಾವಾಗಲೂ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ, ತುಂಬ ಸಲ ಬರ್ತಾ ಇರ್ತೀವಿ ದೇವಸ್ಥಾನಕ್ಕೆ. ಅಂದರೆ ನಮ್ಮೂರಿಂದ ಹತ್ರನೇ ಆಗುತ್ತೆ, ಅಂದರೆ ನಮ್ಮ ಕೊಟ್ಟೂರಿಂದ ಹತ್ರ ಆಗುತ್ತೆ, ಒಂದು 30-35 ಕಿಲೋಮೀಟರ್ ಆಗ್ಬೋದು ಅಂದ್ಕೊತೀನಿ ಅಷ್ಟೇ. ಇವಾಗ ಹಾಗೆ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ, ನಿಮಗೂ ಕೂಡ ನಾನು ದರ್ಶನ ಮಾಡಿಸ್ತೀನಿ. ಅಂದರೆ ವೀಡಿಯೋ ಹಲೋ ಇಲ್ಲ ಒಳಗಡೆ, ಆದರೂ ಸ್ವಲ್ಪ ನಾನಿಲ್ಲಿ ವೀಡಿಯೋ ಮಾಡಿದ್ದೀನಿ ನಿಮಗಾಗಿ, ತೋರಿಸ್ಬೇಕು ನಿಮಗೂ ದರ್ಶನ ಮಾಡಿಸ್ಬೇಕು ಅಂತ. ಇದು ನೀವು ನೋಡ್ಬೋದು ರಾಜಗೋಪುರ, ಯಾರಾದರೂ ನೋಡಿದ್ರೆ ಇದೇ ದೇವಸ್ಥಾನ ಅನಿಸುತ್ತೆ, ಅಲ್ಲ ಇದು, ಇದು ಬಂದು ರಾಜಗೋಪುರ. ಇದು ಇವಾಗ ರೀಸೆಂಟಾಗಿ ಮಾಡಿ, ಅಂದರೆ 2010ರಲ್ಲಿ ಮಾಡಿರೋದು ಇದು ರಾಜಗೋಪುರ. ತುಂಬಾ ಚೆನ್ನಾಗಿ, ಅಂದರೆ ತುಂಬಾ ದೊಡ್ಡದಿದೆ, ನೀವು ನೋಡ್ಬೋದು. ನಾವು ರಾಜಗೋಪುರದಿಂದ ಒಳಗಡೆ ಹೋದರೆ ನಮಗೆ ದೇವಸ್ಥಾನ ಇದೆ. ಅಂಗಡಿಗಳು ನೋಡ್ಬೋದು, ಅಂಗಡಿಗಳು ಯಾವಾಗಲೂ ಕೂಡ ಅಂದರೆ ಎನಿ ಟೈಮ್ ಅಂಗಡಿಗಳು ಇರುತ್ತೆ ಇಲ್ಲಿ. ಮತ್ತು ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಕೂಡ ಇದೆ, ಅಂದರೆ ವೆಹಿಕಲ್ ಪಾರ್ಕಿಂಗ್ ಮಾಡೋದಕ್ಕೂ ಜಾಗ ಇದೆ, ತುಂಬಾ ಜಾಗ ಇದೆ. ಅಂದರೆ ಇದು ದೇವಸ್ಥಾನ ಇರೋದು ಊರಿಂದ ಹೊರಗಡೆ, ಹಾಗಾಗಿ ತುಂಬಾ ಜಾಗ ಇದೆ, ನೀವು ನೋಡ್ಬೋದು. ಮಹಾದ್ವಾರ ಮತ್ತು ಇಲ್ಲಿ ಅಂದರೆ ಯಾರಾದರೂ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ರಾತ್ರಿ ಟೈಮ್ ಉಳ್ಕೊತಾರೆ, ರಾತ್ರಿ ಟೈಮ್ ಉಳ್ಕೊಂಡು ಅಂದರೆ ಏನಾದರೂ ಹರಕೆ ಮಾಡ್ಕೊಳ್ಳೋರು ಅಂಥವರು ರಾತ್ರಿ ಟೈಮ್ ಉಳ್ಕೊತಾರೆ, ಇಲ್ಲಿ ಬಂದು ರಾತ್ರಿ ಉಳ್ಕೊಂಡು ಬೆಳಗ್ಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅಂದರೆ ಇದು ದೇವ್ರು ಬಂದು ತುಂಬಾ ಪವರ್ಫುಲ್, ಇದು ದೇವರು ಗಣಗಟ್ಟೆ ಮಾಯಮ್ಮ ಅಂತ. ಈ ದೇವರಿಗೆ ಬರೀ ದುಡ್ಡಿನಿಂದನೇ ಅಲಂಕಾರ ಮಾಡಿರ್ತಾರೆ, ನೀವು ನೋಡ್ಬೋದು. ಒಳಗಡೆ ಸ್ವಲ್ಪ ನಾನು ನಿಮಗೆ ದರ್ಶನ ಮಾಡಿಸ್ತೀನಿ, ಬನ್ನಿ ಹೋಗೋಣ. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇದೆ, ನೀವು ನೋಡ್ಬೋದು. ಮತ್ತು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಾಗಂತೂ ತುಂಬಾ ರಶ್ ಇರುತ್ತೆ, ಅಮಾವಾಸ್ಯೆ ಹುಣ್ಣಿಮೆ ಹಾಗೆ ಮಂಗಳವಾರ ಮತ್ತು ಶುಕ್ರವಾರ ಬಂದರೆ ತುಂಬಾ ರಶ್ ಇರುತ್ತೆ. ಹಾಗೆ ನಿಮಗೂ ಸ್ವಲ್ಪ ದರ್ಶನ ಮಾಡಿಸ್ತಾ ಏನಿಲ್ಲ, ಅಂದರೆ ವೀಡಿಯೋ ಹಲ ಇಲ್ಲ ಇಲ್ಲಿ, ಹಾಗೆ ನೀವು ಕೂಡ ದರ್ಶನ ಮಾಡ್ಕೊಂಡ್ಬಿಡಿ. ನಾನು ಇಲ್ಲಿ ಅದಕ್ಕಾಗಿ ಸ್ಲೋ ಮಾಡಿ ತೋರಿಸ್ತೀನಿ, ನೀವು ನೋಡ್ಬೋದು. ಬರೀ ಈ ತಾಯಿಗೆ ಬರೀ ದುಡ್ಡಿನ ಅಲಂಕಾರನೇ ಮಾಡ್ತಾರೆ, ಅಂದರೆ ಎಲ್ಲ ದೇವ್ರುಗಳಿಗೆ ನೀವು ಅನ್ನೋಂಥ ಆಶ್ಚರ್ಯ ಅನಿಸ್ಬೋದು ನಿಮಗೆ. ಎಲ್ಲ ದೇವ್ರುಗಳಿಗೆ ಹೂವಿನ ಅಲಂಕಾರ ಈ ಥರ ಮಾಡಿದ್ರೆ ಇಲ್ಲಿ ದುಡ್ಡಿನ ಅಲಂಕಾರನೇ ಮಾಡ್ತಾರೆ. ಈ ತಾಯಿಗೆ ಜಾಸ್ತಿ ಬಂದು ದುಡ್ಡಿನ ಅಲಂಕಾರನೇ, ಅಂದರೆ ಮತ್ತು ಇಲ್ಲಿ ತುಲಾಭಾರ ಅಂತ ಕೂಡ ಮಾಡ್ತಾರೆ, ಮಕ್ಕಳಿಗೆ ಏನಾದರೂ ಹರಕೆ ಮಾಡ್ಕೊಂಡಿದ್ರೆ ತುಲಾಭಾರ ಅಂತ ಮಾಡ್ತಾರೆ. ಮತ್ತು ಒಬ್ಬರು ಯಾರೋ ಭಕ್ತಾದಿಗಳು ಒಂದು ಅಂದರೆ ಏನು ಕಾಯಿನ್ ಇರುತ್ತೆ ಅಲ್ವ, ಆ ಕಾಯಿನಿಂದನೇ ಒಂದು ಬರೀ ದೇವಸ್ಥಾನ ಅಂದರೆ ದೇವಸ್ಥಾನ ಥರ ಮಾಡಿಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಅದು. ಹಾಗೆ ಇಲ್ಲಿ ನೀವು ನೋಡ್ಬೋದು ತುಲಾಭಾರ ಕೂಡ ಮಾಡ್ತಾ ಇದ್ದಾರೆ, ಅಂದರೆ ಮಕ್ಕಳಿಲ್ಲ ಅಂತಂದು ಅವರು ಈ ಥರ ಎಲ್ಲ ಹರಕೆ ಕಟ್ಕೊಂಡಿರ್ತಾರೆ, ಅವರು ತುಲಾಭಾರನ ಮಾಡಿಸ್ತಾರೆ, ಅಂದರೆ ಹೂವಿನ ತುಲಾಭಾರ ಮಾಡಿಸ್ತಾರೆ. ಹಾಗೆ ಹೆಚ್ಚಾಗಿ ಮಾಡಿಸೋದು ದುಡ್ಡಿನಿಂದನೇ ತುಲಾಭಾರ ಮಾಡಿಸೋದು ಇಲ್ಲಿ. ಹಾಗೆ ನಿಮಗೆ ಹೊರಗಡೆಯಿಂದ ತೋರಿಸ್ತೀನಿ, ಹೊರಗಡೆ ಅಂದರೆ ತುಂಬಾ ಚೆನ್ನಾಗಿದೆ ಇದು ರಾಜಗೋಪುರ, ನೀವು ನೋಡ್ತಿರ್ಬೋದು. ಅಂದರೆ ಒಂದೊಂದು ವಿಗ್ರಹಗಳು ಕೂಡ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ, ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ.
ಮತ್ತು ಇಲ್ಲಿ ಉಳ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಇದೆ. ಇಲ್ಲಿ ಅಂದರೆ ಇಲ್ಲಿ ಪರುಗಳ ಥರ, ಅಂದರೆ ಪರು ಅಂದರೆ ನಾನ್ ವೆಜ್ ಮತ್ತು ವೆಜ್ ಎಲ್ಲ ಕೂಡ ಮಾಡ್ತಾರೆ ಇಲ್ಲಿ. ಅಂದರೆ ಅಂದ್ಕೊಂಡಿದ್ದಂಥವ್ರು ಅಂದರೆ ಬೇಟೆ ಅಂತ ಅಂದರೆ ನಾನ್ ವೆಜ್ ಮರಿ ಕಡಿಯೋದು ಅದೆಲ್ಲ ಇಲ್ಲಿ ಮಾಡ್ತಾರೆ, ಇಲ್ಲಿ ದೇವರಿಗೆ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ ದೇವಸ್ಥಾನ, ಕಮೆಂಟ್ ಮಾಡಿ. ನೀವು ಯಾರಾದರೂ ಬರೋರಿದ್ದರೆ ನೀವು ಜಗಳೂರಿಂದ ಬರ್ಬೋದು, ಹಾಗೆ ಕೂಡ್ಲಿಗಿಯಿಂದ ಬರ್ಬೋದು, ಮತ್ತು ಉಜ್ಜಿನಿಯಿಂದ ಬರ್ಬೋದು, ಹತ್ರ ಆಗುತ್ತೆ. ಹಾಗೆ ಇಲ್ಲಿ ಮತ್ತು ನಮ್ಮ ನಾದಿನಿ ಮತ್ತು ನಮ್ಮ ಮನೆಯವರು ಇಲ್ಲಿ ಊಟ ಮಾಡ್ತಾಯಿದ್ದಾರೆ ಇಲ್ಲಿ ಹೋಟೆಲಲ್ಲಿ. ಇಲ್ಲಿ ಇದು ಬಂದು ಆನಂದ್ ವಿಹಾರ ಅಂತ ಹೇಳಿ, ಇದು ಇರೋದು ಹೊಸಪೇಟೆ ಮತ್ತು ಚಿತ್ರದುರ್ಗ ಹೋಗೋ ಬೈಪಾಸಲ್ಲಿ ಇದೆ ಇದು. ಅಂದರೆ ಮೇನ್ ಮೇನ್ ರೋಡ್ ಪಕ್ಕಕ್ಕೇ ಇದೆ ಇದು. ಹಾಗೆ ಊಟಕ್ಕೆ ಚಪಾತಿ ತೊಗೊಂಡಿದ್ರು. ಇವಾಗ ಅಂದರೆ ನಾಯಕನಹಟ್ಟಿಗೆ ಹೋಗ್ತಾ ಇದ್ದೀವಿ, ಅಂದರೆ ನಮ್ಮ ನಾದಿನಿ ಮತ್ತು ನಾದಿನಿ ಹುಡುಗರೆಲ್ಲ ಇಲ್ಲೇ ಇದ್ರಲ್ವ ಕೊಟ್ಟರಲ್ಲಿ, ಇವಾಗ ಅವರನ್ನು ಬಿಡೋದಕ್ಕೆ ಅಂತ ನಾಯಕನಹಟ್ಟಿ ಅಂದರೆ ಮದುವೆ ಮುಗಿಸ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಇದು ನೋಡ್ಬೋದು ಫಸ್ಟ್ ಇಲ್ಲಿ ಆನಂದ್ ಅಂದರೆ ನರ್ಸರಿ ಇತ್ತು, ಇವಾಗ ಹಾಗೆ ಹೋಟೆಲ್ ಮಾಡಿದ್ದಾರೆ. ಅಂದರೆ ನರ್ಸರಿನೂ ಇದೆ ಇವಾಗ, ಹಾಗೆ ಅದ್ರ ಪಕ್ಕಕ್ಕೆ ಹೋಟೆಲ್ ಮಾಡಿದ್ದಾರೆ ಇವಾಗ. ಅಂದರೆ ಈ ಹೋಟೆಲಲ್ಲಿ ಆರ್ಗ್ಯಾನಿಕ್ ಐಟಮ್ಸ್ಗಳನ್ನ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಅಂದರೆ ಆರ್ಗ್ಯಾನಿಕ್ ಐಟಮ್ಸ್ ಅಂದರೆ ಎಲ್ಲ ಮನೆಯಲ್ಲೇ ತಯಾರು ಮಾಡಿರೋದು, ಯಾವುದೇ ಕೆಮಿಕಲ್ ಇಲ್ಲದೆ ತಯಾರು ಮಾಡಿರೋದಂತೆ. ಹಾಗೆ ನಿಮಗೂ ಸ್ವಲ್ಪ ನಾನು ಇಲ್ಲಿ ವೀಡಿಯೋ ಮಾಡಿ ತೋರಿಸ್ತೀನಿ, ಬನ್ನಿ ನಿಮಗೂ ನೀವು ಕೂಡ ನೋಡ್ಕೊಂಡು ಬನ್ನಿ. ಯಾರಾದರೂ ಈ ರೂಟಲ್ಲಿ ಬರೋದಿದ್ದರೆ ಒಂದು ಸಲ ವಿಸಿಟ್ ಮಾಡಿ, ನಿಮಗೂ ಹೆಲ್ಪ್ ಆಗ್ಬೋದು. ಅಂದರೆ ಎಲ್ಲ ಆರ್ಗ್ಯಾನಿಕ್ ಐಟಮ್ಸ್ಗಳಂದರೆ ಸಿರಿಧಾನ್ಯಗಳನ್ನ ಇಟ್ಟಿದ್ದಾರೆ, ರಾಗಿ ಮತ್ತು ಕುಸಲಕ್ಕಿ ಅಂದರೆ ಕುಚಲಕ್ಕಿ ಅಂತ ಹೇಳ್ತಾರೆ ನೋಡಿರಿ, ಇಲ್ಲಿ ನೋಡ್ಬೋದು. ಹಾಗೆ ಕುಚಲಕ್ಕಿ ಮತ್ತು ಕಾಳುಗಳು ಎಲ್ಲ ಕೂಡ ಇಟ್ಟಿದ್ದಾರೆ. ಹಾಗೆ ಜೇನುತುಪ್ಪ ಅಂದರೆ ಒರಿಜಿನಲ್ ಜೇನುತುಪ್ಪ ಅಂತೆ, ಜೇನುತುಪ್ಪ, ಉಪ್ಪಿನಕಾಯಿ, ಇದು ಚಿಯಾ ಸೀಡ್ಸ್ ಅಂತ ನೀವು ಗೊತ್ತಿರ್ಬೋದು. ಹಾಗೆ ಅರಿಶಿನ ಎಲ್ಲ ಕೂಡ ಮನೆಯಲ್ಲೇ ತಯಾರು ಮಾಡಿರೋದಂತೆ. ಅವ್ರು ಹೇಳ್ತಾಯಿದ್ರು ಎಲ್ಲ ಮನೆಯಲ್ಲೇ ತಯಾರು ಮಾಡಿರೋದು ಮೇಡಮ್ ಅಂತ ಹೇಳ್ತಾಯಿದ್ರು. ಹಾಗೆ ನಿಮಗೂ ಹೆಲ್ಪ್ ಆಗ್ಬೋದು ಇಲ್ಲಿ. ಅಂದರೆ ಹೊಸಪೇಟೆಗೆ ಸಾಮಾನ್ಯವಾಗಿ ಎಲ್ಲ ಅಂದರೆ ಟ್ರಿಪ್ ಎಲ್ಲ ಹೋಗ್ತಾ ಇರ್ತೀರಿ ಅಲ್ವ, ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಾನು ಸ್ವಲ್ಪ ಇಲ್ಲಿ ವೀಡಿಯೋ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಅಂದರೆ ನವಣೆ ಮತ್ತು ಸಜ್ಜೆ ಮತ್ತು ಸಾಮೆ ಅಕ್ಕಿ ಅಂತ ಹೇಳ್ತಾರೆ ನೋಡಿ, ಅದು ಎಲ್ಲ ಕೂಡ ಇದೆ. ಹಾಗೆ ಉಪ್ಪಿನಕಾಯಿ, ಜೇನುತುಪ್ಪ, ಮತ್ತು ಇಲ್ಲಿ ಮಣ್ಣಿನಿಂದ ಮಾಡಿದ್ದಾರೆ ಕಪ್ಪು, ಅಂದರೆ ಕಾಫಿ ಟೀ ಕುಡಿಯೋದು ಕಪ್ಪು, ಮತ್ತು ವಾಟರ್ ಬಾಟಲ್ ನೋಡ್ತಾ ಇರ್ಬೋದು ನೀವು. ಇದು ಬಟ್ಟೆಯಲ್ಲಿ ಕಟ್ಟಿಟ್ಟು ಅದು ವಿಭೂತಿ ಅಂತೆ, ಅದು ಅಂದರೆ ಬಟ್ಟೆನಲ್ಲಿ ಕಟ್ಟಿಟ್ಟಿದ್ದಾರೆ, ಅದು ಇದಾಗಬಾರ್ದು ಅಂತ ಅಂದರೆ ಸ್ಮೆಲ್ಲೆಲ್ಲ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಬಟ್ಟೆನಲ್ಲಿ ಕಟ್ಟಿಟ್ಟಿದ್ದಾರೆ. ವಾಟರ್ ಬಾಟಲ್ ನೋಡ್ತಾ ಇರ್ತದೆ, ಇದು ಕಪ್ಪು ಇದೆ. ನೋಡ್ಬೋದು ಎಷ್ಟು ಇದೆ ಸಿರಿಧಾನ್ಯಗಳು. ನಿಮಗೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಒಂದ್ಸಲ ಇಲ್ಲಿ ಈ ಸೈಡ್ ಏನಾದರೂ ಬಂದರೆ ವಿಸಿಟ್ ಮಾಡಿ. ಇವಾಗೆಲ್ಲ ಊಟ ಎಲ್ಲ ಮುಗಿಸಿ ಇವಾಗ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಇದು ಆನಂದ್ ವಿಹಾರ್ ಅಂತ ಹೇಳಿ ಇದು ಹೋಟೆಲ್ಲು. ಇವಾಗ ಇಲ್ಲಿಂದ ಹೊರಟ್ವಿ ನಾವು ನಾಯಕನಹಟ್ಟಿಗೆ. ತುಂಬಾ ಚೆನ್ನಾಗಿದೆ ಹೋಟೆಲ್ಲು, ಅಂದರೆ ಇವಾಗ ತಾನೇ ರೀಸೆಂಟಾಗಿ ಓಪನ್ ಮಾಡಿದ್ದಾರೆ. ಊಟನೂ ಪರವಾಗಿಲ್ಲ, ಚೆನ್ನಾಗಿದೆ. ನಿಮಗೆ ಚಿತ್ರದುರ್ಗದಿಂದ ಹೊಸಪೇಟೆಗೆ ಹೋಗಬೇಕಾದ್ರೆ ಲೆಫ್ಟಿಗೆ ಬರುತ್ತೆ ಒಂದು, ಅಂದರೆ ಉಲ್ಲೇಕೆರೆ ಅಂತ ಹೇಳಿ ಬರುತ್ತೆ. ಅಂದರೆ ಹೊಸಳ್ಳಿಯಿಂದ ನಾವು ಹೊಸಳ್ಳಿಯಿಂದ ಚಿತ್ರದುರ್ಗಕ್ಕೆ ಹೋಗಬೇಕಾದ್ರೆ ರೈಟಿಗೆ ಬರುತ್ತೆ. ನಾವು ಹೊಸಳ್ಳಿಗೆ ಹೋಗಬೇಕಾದ್ರೆ ಚಿತ್ರದುರ್ಗದಿಂದ ಹೊಸಪೇಟೆಗೆ ಹೋಗಬೇಕಾದ್ರೆ ಇದು ಲೆಫ್ಟಿಗೆ ಬರುತ್ತೆ. ಹಾಗೆ ಇವಾಗ ಮನೆಗೆ ಬಂದು ಇದು ನನ್ನ ಮೈಗ್ನ ಸಾಕಿರೋದು ಸ್ಟಾರ್ಕ್ ಅಂತ ಹೇಳಿ, ಅಂದರೆ ಇದು ಸಣ್ಣ ಮರಿ ಇದ್ದಾಗ ತುಂಬಾ ಚೆನ್ನಾಗಿತ್ತು, ದುಂಡು ಚೆನ್ನಾಗಿತ್ತು ಸಣ್ಣ ಮರಿ, ಈಗ ಸ್ವಲ್ಪ ದೊಡ್ಡದಾಗಿದೆ. ತುಂಬಾ ಚೆನ್ನಾಗಿದೆ ಇದು, ನೀವು ನೋಡ್ಬೋದು. ನನ್ನ ಅಳಿಯ ಇವಾಗ ಊರಿಗೆ ಹೊರಟಿದ್ದೀವಿ, ಈಗ ಅವನನ್ನು ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಅವನು ಈಗ ಒಳಗಡೆನೆ ಹೋಗಂಗಿಲ್ಲ, ಇಲ್ಲೇ ಇದ್ದಾನೆ ಹೊರಗಡೆ. ನಾವಿವಾಗ ಊರಿಗೆ ಹೊರಟಿದ್ದೀವಿ ಅಲ್ವಾ, ಅದಕ್ಕೆ ಅವನು ಕೂಡ ನಿಂತ್ಕೊಂಡಿದ್ದಾನೆ ಹೊರಗಡೆ, ಅವನು ಒಳಗಡೆ ಹೋಗಂಗಿಲ್ಲ. ಯಾಕಂದ್ರೆ ನಾನು ಬರ್ತೀನಿ ಅಂತ. ಬೈ ನಾನಿ. ಬೈ ನಾನಿ ಅಕ್ಷಿ. ನಾನಿ ಬಾಯ್. ಎಲ್ಲಿಗೆ ಹೋಗೋಣ? ಕುಟ್ರಿಗೆ ಹೋಗೋಣ? ಇವಾಗ 6:30 ಆಗಿದೆ, ಇವಾಗ ಕುಟ್ಟೂರಿಗೆ ಹೊರಟಿದ್ದೀವಿ.
ನೀವು ನೋಡ್ಬೋದು. ಇವಾಗ ನಾವು ಊರಿಗೆ ಹೋಗೋದ್ರೊಳಗೆ ರಾತ್ರಿ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನೋಡ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೀವು ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬೇಗ ಬಂದು ತಲುಪುತ್ತೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ಬೈ ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸ್ವಲ್ಪ ಫೋಟೋಸ್ ಇದೆ, ನೋಡ್ಕೊಂಡು ಬನ್ನಿ. ಬೈ ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನೀವು ಯಾರಾದರೂ ದೇವಸ್ಥಾನಕ್ಕೆ ಬಂದಿದ್ದೆ ನನಗೆ ಕಮೆಂಟ್ ಮಾಡಿ, ನನಗೂ ಕೂಡ ಖುಷಿಯಾಗುತ್ತೆ. ನಿಮ್ಗೆ ಈಗ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಬೈ ಬೈ ಫ್ರೆಂಡ್ಸ್.